ಮೂಡ ಅಕ್ರಮದ ತನಿಖೆ ಸಿಬಿಐಗೆ ವಹಿಸಲು ಸಾಧ್ಯವಿಲ್ಲ, ಸ್ಪಷ್ಟಪಡಿಸಿದ ಗೃಹ ಸಚಿವ ಜಿ ಪರಮೇಶ್ವರ್. ಎಲ್ಲವನ್ನ ಸಿಬಿಐಗೆ ತನಿಖೆ ಕೊಟ್ರೆ ಇಲ್ಲೇನು ಮಾಡೋದು ಎಂದ ಗೃಹ ಸಚಿವ. ಮೂಡ ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದ ಹಾಗೆ ಎಲ್ಲವನ್ನ ಸಿಬಿಐಗೆ ಕೊಟ್ರೆ ಇಲ್ಲಿ ನಮ್ಗೇನ್ ಕೆಲಸ, ಇಲ್ಲಿ ನಾವೇನ್ ಮಾಡೋದು ಅಂತ ಜಿ ಪರಮೇಶ್ವರ್ ಅಥವಾ ಗೃಹ ಸಚಿವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೂಲಕ ಈ ತನಿಖೆಯನ್ನ ಸಿಬಿಐಗೆ ಕೊಡಕ್ಕಾಗುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂಡ ಅಕ್ರಮದ ತನಿಖೆ ಸಿಬಿಐಗೆ ವಹಿಸಲು ಸಾಧ್ಯವಿಲ್ಲ ಅಂತ ಗೃಹ ಸಚಿವರು ತುಂಬಾ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಅಕ್ರಮದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕೆಂಬ ಬಿಜೆಪಿ ಆಗ್ರಹದ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದಂತಹ ಅವರೇನು ಕೇಳ್ತಾರೆ, ಎಲ್ಲವನ್ನ ಸಿಬಿಐಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ಆಗ್ರಹದ ಬಗ್ಗೆ ಪ್ರತಿಕ್ರಿಯಿಸಿ ಸಿಎಂ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಎಲ್ಲವನ್ನ ಸಿಬಿಐ ತನಿಖೆಗೆ ಕೊಟ್ರೆ ಇಲ್ಲೇನ್ ಮಾಡುವ ಹಾಗೆ ಆಗಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸದನದಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆಗೆ ತೆಗೆದುಕೊಳ್ತಾರೋ ಗೊತ್ತಿಲ್ಲ, ಸ್ಪೀಕರ್ಗೆ ಯಾವ ವಿಚಾರದ ಬಗ್ಗೆ ಪತ್ರ ಕೊಡ್ತಾರೋ ನೋಡೋಣ, ಇನ್ನು ಬಿಜೆಪಿಯವರಿಗೆ ನಾವು ಉತ್ತರ ಕೊಡ್ತೇವೆ, ಹಿಂಜರಿಯುವುದಿಲ್ಲ ಅಂತ ಹೇಳಿದ್ರು. ಇನ್ನು ಮೂಡ ಅಕ್ರಮದ ತನಿಖೆ ಸಿಬಿಐಗೆ ವಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಒಂದು ರೀತಿ ಇದರಿಂದ ಅವರಿಗೆ ಹಿಂಜರಿತ ಆಗಬಹುದೇನೋ, ಹಿಂದೇಟ ಆಗಬಹುದು ಅನ್ನೋ ಕಾರಣದಿಂದಾಗಿ ಈ ರೀತಿ ಹೇಳ್ತಾ ಇದ್ದಾರೆ, ಅಥವಾ ನಿಜಕ್ಕೂ ಎಲ್ಲವನ್ನ ಅವರಿಗೆ ಕೊಡುವಂತಹ ಅವಶ್ಯಕತೆ ಇಲ್ವಾ ಅಂತ ಗೊತ್ತಿಲ್ಲ. ಇನ್ನು ಸಿಎಂ ರಾಜೀನಾಮೆ ಬಗ್ಗೆ ಬಿಜೆಪಿ ಆಗ್ರಹದ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟು ಅವರು ಕೇಳ್ತಾರೆ ಅಂತ ಎಲ್ಲವನ್ನ ಸಿಬಿಐಗೆ ಕೊಡೋದಕ್ಕೆ ಸಾಧ್ಯವಿಲ್ಲ, ರಾಜೀನಾಮೆ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಅವರು ಅಂತ ಎತ್ತಾಕ್ಬಿಟ್ಟಿದ್ದಾರೆ.